ಸರ್, ಇವಳು ಅಷ್ಟೆಲ್ಲ ಫ್ರೆಂಡು ಸರ್. ಅಷ್ಟೆಲ್ಲ ವಿಜಿಗೆ ಹರಿಣಿ ಅಂತ ಸುಳ್ಳು ಹೆಸರು ಹೇಳಿ ಅಮರಿಸಿದ್ದಾಳೆ ಸರ್. ಗೀತಾ ಇವಳು ನಡೆಯಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ ಸರ್. ಸರ್, ಸ್ಟೆಲ್ಲಾಗ ಫೋನ್ ಮಾಡಿ ಕರೆ ಅಂದಿದ್ದು ಕೇಳು. ಸ್ಟೆಲ್ಲಾ ಹತ್ರ ಫೋನಲ್ಲಿ ಮಾತಾಡಿ ನಿನ್ನ ಬಗ್ಗೆ ಎಲ್ಲೂ ಬಾಯ್ ಬಿಡಲ್ಲ ಅಂತೇಳಿ ಫೋನ್ನ ಕಟ್ ಮಾಡಿ ನೀರ್ಗೆಸಿದ್ದಾಳೆ ಸರ್. ಸರ್, ಇವಳು ಬಾಯ್ ಬಿಡಿಸಿ ಸರ್. ಇವಳು ನಿಜ ಒಪ್ಕೊಂಡ್ರೆ ನಮ್ಮ ವಿಜಿ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ಸರ್. ಬನ್ರಮ್ಮ. ಸರ್, ಸರ್, ನಾನು ನಿಮ್ಗೆ ಹೇಳಿದ್ವ ಸರ್. ಏಯ್ ಹೇಳಮ್ಮ, ನಿನ್ನ ಬಾಸ್ ಅಷ್ಟೆಲ್ಲನಾ? ನೀವು ಸ್ಮಗ್ಲಿಂಗ್ ಮಾಡ್ತೀರಾ? ಲಾಕಪ್ಪಲ್ಲಿ ಒಬ್ಬ ಹುಡುಗ ಇದನಲ್ಲ, ಅವನ್ನ ನೀವು ಯಾಕೆ ಸಿಕ್ಕಾಕ್ಸಿದ್ರಿ ಹೇಳೋ? ಎಲ್ಲಿ ಅಷ್ಟೆಲ್ಲ? ಸರ್, ನಂಗೆ ನೀವು ರಕ್ಷಣೆ ಕೊಡೋದಾದ್ರೆ ನಾನು ಸತ್ಯನೇ ಹೇಳ್ತೀನಿ ಸರ್. ಖಂಡಿತವಾಗ್ಲು. ಏನ್ ಹೇಳು? ಸತ್ಯ ಹೇಳ್ತೀನಿ ಸರ್, ಇವರೆಲ್ಲ ಯಾರಂತಾನೆ ನಂಗೆ ಗೊತ್ತಿಲ್ಲ ಸರ್. ಸರ್, ನಾನು ರಾತ್ರಿ ಕೆಲಸ ಮುಗಿಸ್ಕೊಂಡು ಪಿಜಿಗೆ ಹೋಗ್ಬೇಕಾದ್ರೆ ಅದೇ ನೀವ್ ಯಾರು ಗೀತಾ ಅಂದ್ರಲ್ಲ, ಅವ್ರು ನನ್ನ ಹಿಡ್ಕೊಂಡ್ರು ಸರ್. ನಿನ್ ಬದುಕ್ಬೇಕು ಅಂದ್ರೆ ಅದ್ಯಾರು ಸ್ಟೆಲ್ಲಾ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಒಪ್ಕೋ, ಡ್ರಗ್ಸ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳು ಅಂತ ಹೆದರ್ಸಿ ಬೆದರ್ಸಿ ನನ್ಗೆ ಇವ್ರು ಯಾರ ಜೊತೆನೂ ಕಳಿಸಿದಾಳೆ ಸರ್. ನನ್ನ ನೀವೇ ಕಾಪಾಡಬೇಕು ಸರ್, ದಯವಿಟ್ಟು ಸರ್. ನನಗೆ ಇಷ್ಟೆಲ್ಲ ಯಾರಂತನೂ ಗೊತ್ತಿಲ್ಲ ಸರ್. ಈಗೇನು ಹೇಳ್ತೀರ ಬಾಯ್ಸ್? ಸರ್, ಇವಳು ಸುಳ್ಳು ಹೇಳ್ತಿದ್ದಾಳೆ ಸರ್. ಇವಳು ಇವಳು ಸುಳ್ಳು ಹೇಳ್ತಿದ್ದಾಳೆ ಸರ್. ಇವಳು ಮಾತನ್ನ ನಂಬೇಡಿ ಸರ್. ಇಲ್ಲ ಸರ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಸರ್. ಸರ್, ಇವಳು ಅವಳಿಗೆ ಹೆಂಗೆ ಅವಳೇ ಸರ್, ನಾನು ನಂಬಿ ಸರ್. ಸರ್, ನೀವು ಯಾರ ಮಾತು ಕೇಳಬೇಡಿ ಸರ್. ಮೊದಲು ಇವಳನ್ನ ವಿಚಾರಿಸಿ, ನಿಮ್ಮ ಭಾಷೆಯಲ್ಲಿ ವಿಚಾರಿಸಿದ್ರೆ ಅವಾಗ ಬಾಯಿ ಬಿಡ್ತಾಳೆ. ಗಿರೀಶ್, ಸೆಲ್ಲೊಳಗೆ ಹಾಕಿ ಇವಳನ್ನ. ಅಲ್ಲಮ್ಮ, ಕರ್ಕೊಂಡೋಗಿ. ಸರ್, ನಾನು ತಪ್ಪಾಡಿಲ್ಲ ಸರ್. ಸರ್, ನಾನು ತಪ್ಪಾಡಿಲ್ಲ ಸರ್. ಲೇಡೀಸ್ ಪಿಜಿ, ಇದೇ ಇರ್ಬಹುದು. ಆಮಾ, ಹುಷಾರಾಗಿದ್ದೀನಿ. ಆ ಬರ್ತೀನಿ ಇರು. ಎಕ್ಸ್ಕ್ಯೂಸ್ ಮೀ, ಇದು ತಿತಿಲಿ ಇರೋ ಪಿಜಿ ಅಲ್ವಾ? ನಾನು ಅವಳ ಫ್ರೆಂಡು. ಅವಳ ಮೈಗೆ ಸ್ವಲ್ಪ ಹುಷಾರಿಲ್ಲ, ಒಂದೆರಡು ದಿನ ನಮ್ಮನೇಲಿ ಇದ್ದೋಗ್ತಾಳೆ. ಅವಳ ಬಟ್ಟೆ ಎಲ್ಲ ತಗೊಂಡು ಹೋಗ್ಬೇಕಿತ್ತು. ಅವಳ ರೂಮ್ ಯಾವ ಕಡೆ ಬರುತ್ತೆ? ಹಿಂಗೆ ಸ್ಟ್ರೈಟ್ ಹೋಗಿ ಸೆಕೆಂಡ್ ಫ್ಲೋರ್. ಯಾವ ಕ್ಲೂನು ಸಿಕ್ತಿಲ್ವಲ್ಲ, ಯಾವ್ದಾದ್ರು ಕ್ಲೂ ಸಿಕ್ಕಿದ್ರೆ ಅವಳನ್ನ ನೋಡ್ಬೋದಿತ್ತು. ಅಯ್ಯೋ, ಇವಾಗ ಏನ್ ಮಾಡ್ಲಿ? ನನ್ ವಿಜಿನ ಹೇಗ್ ಬಿಡಿಸ್ಕೊಳ್ಳಿ? ನಾನು ನನ್ ವಿಜಿನ ನಿರಪರಾಧಿ ಅಂತ ಹೇಗ್ ಪ್ರೂವ್ ಮಾಡ್ಲಿ? ದೇವ್ರೆ, ನೀನೆ ಯಾವ್ದಾದ್ರು ದಾರಿ ತೋರಿಸು. ನೀನ್ ಯಾವತ್ತೂ ನನ್ಗೆ ಅನ್ಯಾಯ ಮಾಡಿಲ್ಲ,
ಈ ವಿಷಯದಲ್ಲೂ ನನಗೆ ಅನ್ಯಾಯ ಮಾಡಲ್ಲ ಅಂತ ನನಗೆ ಗೊತ್ತು ದೇವ್ರೆ. ನಾನು ಹೀಗೆ ಕೂತ್ರೆ ಕೆಲಸ ಆಗಲ್ಲ. ಅಯ್ಯೋ ದೇವ್ರೆ, ಸ್ವಿಚ್ ಆಫ್ ಆಗಿದೆ. ಆನ್ ಆಯ್ತು. ಖಂಡಿತ ಇದ್ರ ಲಿಸ್ಟ್ ಎಲ್ಲ ನಂಬರ್ ಇದ್ದೇ ಇರುತ್ತೆ. ಇದೆ ಇದೆ ಸೆಲ್ಲ ನಂಬರ್. ನಾನಿವಾಗ ತಿತಿಲಿ ವಾಯ್ಸಲ್ಲೇ ಮಾತಾಡ್ಬೇಕು, ಇಲ್ಲ ಅಂದ್ರೆ ಅವಳು ಗೊತ್ತಾಗ್ಬಿಡುತ್ತೆ. ನಿನ್ನೆದ ಹತ್ರ ಇರುವ ಅರ್ವ ಬೇಕ್ರಿ ಆಪೋಸಿಟ್ ಗೋಡನ್ ಇದೆಯಲ್ಲ, ಅಲ್ಲಿಗೆ ಬಾ. ಏನೇ ಯಾ ಶ್ರೀನಿವಾಸು, ಅಪರೂಪಕ್ಕೆ ಈ ಸಬ್ಸಿಡಿ ಹತ್ರ ಬಂದ್ಬಿಟ್ಟಿದ್ಯಲ್ಲ. ಲೇ ಸಬ್ಸಿಡಿ, ನೀನ್ ನೋಡಕ್ಕೆ ಡಿಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತೀಯ, ಆದ್ರೆ ಮಾಡೋದು ಕಂತ್ರಿ ಕೆಲ್ಸ ಅಂದ್ರೆ ಬಾಯಿ ಹೇಳ್ತೀನಿ, ಅದಕ್ಕೆ ಹಂಗೆ ನಿಂತ್ಕೊಳ್ತೀಯ ನೋಡು. ಕಾಸು ಕೊಟ್ರೆ ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅದೇನೋ ನಿಜ, ಆದ್ರೆ ದುಡ್ಡು ಸಿಗುತ್ತೆ ಅಂತ ಮಾಡೋರ್ಗೆ ಹೇಳೋದು ಮಾಡಲ್ಲ ಕಣಯ್ಯ. ಏನೋ ಕೈ ಖರ್ಚಿಗೆ ದುಡ್ಡು ಮಾಡ್ಕೊತೀನಿ ಅಷ್ಟೇ. ಅದು ಸರಿ, ಈಗ ನಿನ್ಗೇನು ಕೆಲಸ ಆಗಬೇಕು? ಅದು ನಮ್ಮನೆ ವಾರ್ಡ್ರೋಬ್ನಲ್ಲಿ 65,000 ಇದೆ. ನಾನು ಸಂಜೆವರೆಗೂ ಮನೆಗೆ ಹೋಗಲ್ಲ, ಮನೆಯಲ್ಲಿ ಇದನ್ನು ಹೆಂಡತಿ ಒಬ್ಬಳೇ ಇರ್ತಾಳೆ. ಅದಕ್ಕೆ ತಲೆ ನೀನು ಹೋಗಿ 65,000 ರೂಪಾಯಿ ತಂದ್ಕೊಟ್ರೆ ಅದರಲ್ಲಿ 5,000 ರೂಪಾಯಿನ ನಿನಗೆ ಕೊಡ್ತೀನಿ. ಏನೋ ಶ್ರೀನಿವಾಸ, ಎಂಥ ಸುಪಾರಿನೋ. ನಿಮ್ಮನೆಯಲ್ಲಿ ನೀನೇ ಕಳ್ತನ ಮಾಡೋಕ್ಕೆ ಹೇಳ್ತಿದ್ಯಲ್ಲೋ. ಸಬ್ಸಿಡಿ, ನೀ ನನಗೆ ಬುದ್ಧಿ ಹೇಳಕ್ ಬರಬೇಡ. ನಿನ್ ಕೈಲಿ ಆಗುತ್ತೆ ಇಲ್ವೋ ಹೇಳು. ದೊಡ್ಡದಾಗಿ ಹೇಳಕ್ ಬರ್ಬಿಟ್ಟ ಬುದ್ಧಿವಾದನ. ನೀನ್ ಸಿಗ್ಲಿಲ್ಲ ಅಂದ್ರೆ ನಿನ್ನಂತ 1,000 ಜನ ಈ ಬಿ ಪಿ ಶ್ರೀನಿವಾಸನ್ಗೆ. ಶ್ರೀನಿವಾಸ ಹಾಗಲ್ಲ ಅಂತ ನಾನು ಯಾವಾಗ ಹೇಳ್ದೆ? 5,000 ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಅದನ್ನ ಬೇಡ ಅನ್ನೋದಕ್ಕೆ ನಾನೇನ್ ದಡ್ಡನಾ? ಹಣ ಅನ್ನುವಾಗ ಹೆಣನು ಬಾಯಿ ಬಿಡುತ್ತೆ ಕಣೋ. ಅಂಥದ್ರಲ್ಲಿ ನೀನ್ ಆಸೆ ಪಡೋದು ತಪ್ಪಿಲ್ಲ ಬಿಡೋ, ಸಬ್ಸಿಡಿ. ನೀನು ಕದಿದ್ರಲ್ಲಿ ಬುದ್ಧಿವಂತ ಅಂತ ಗೊತ್ತು, ಆದರೆ ಈ ಹಣನ ಕಳ್ತನ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಈ ಬ್ಯಾಗ್ ಹಿಡ್ಕೊಳ್ಳಯ್ಯ, ನೀನು ಹಣ ಕದಿಯೋಕೆ ಸುಲಭ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡು. ಇದೇ ಕಣಯ್ಯ ಹಣ ಇರೋ ಜಾಗ ನೋಡು, ಸ್ಪಷ್ಟವಾಗಿ ನೋಡು. ಸಬ್ಸಿಡಿ ಕೆಲಸ ಮುಗಿದ್ಮೇಲೆ ವಾಟರ್ ಟ್ಯಾಂಕ್ ಹತ್ರ ಬಂದ್ಬಿಡು. ಸರಿ ಶ್ರೀನಿವಾಸ. ತಿತಿಲಿ ಯಾಕೆ ಬಂದಿಲ್ಲ, ಎಲ್ಲಿ ಅವಳು? ಇಲ್ಲಿ ಇಲ್ಲಿ.
ಇವತ್ ನಿನ್ ಕತೆ ಮುಗೀತು. ಏ ನಿನ್ ಅಡ್ಡಕ್ಕೇನೆ, ಸ್ವಲ್ಪ ಹೊತ್ತಕ್ ಮುಂಚೆ ತಿತ್ತಲಿ ವಾಯ್ಸ್ ಅಲ್ಲಿ ಮಾತಾಡಿದ್ದು ನಾನೇ. ನಿನ್ನ ಕೋಟೆ ಕರ್ಕೊಂಡು ಹೋಗ್ಬೇಕು, ಟೈಮ್ ಆಯ್ತು. ಎದ ಮೇಲೆ ಎದ ಮೇಲೆ ಎದ. ನಿಮ್ ತಂದೆಗೆ ಫೋನ್ ಮಾಡು ಅಂದೆ. ಅವ್ರ ಹೆಸರಿಗೆ ಮಸಿ ಬಳ್ದಂಗಾಗತ್ತೆ, ಬೇಡ ಅಂದೆ. ಈಗ ನೋಡು, ಆಮೇಲೆ ಪ್ಲಸ್ ಈಗ ನಾನೇನು ಮಾಡ್ತೀನಿ ಹೇಳು? ನಿನ್ನ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ. ಇನ್ನು ಉಳಿದಿದ್ದು ಅವ್ರ ಕೆಲಸ. ನಿನ್ನೆ ನಿನ್ನ ಹೆಂಡತಿ ತುಂಬ ಕಾನ್ಫಿಡೆಂಟಾಗಿ ನಿನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅಪರಾಧಿನ ಕರ್ಕೊಬರ್ತೀನಿ ಅಂತ ಅಂದ್ಲು. ಎಲ್ಲಿ? ಅವಳು ಪತ್ತೆ ಇಲ್ಲ, ಕರ್ಕೊಂಬರ್ತೀನಿ ಅಂದಿದ್ದ ಆ ಡ್ರಗ್ ಪೆಡ್ಲರು ಪತ್ತೆ ಇಲ್ಲ. ವಿಜಯ್, ತಾನ್ ಮಾಡೋ ಹಲ್ಕ ಕೆಲ್ಸದಲ್ಲಿ ನನ್ ಗಂಡನ ಸಿಕ್ಕಾಕ್ಸಕ್ ನೋಡಲು ಸರ್. ಆದ್ರೆ ಯಾವತ್ತಿದ್ರು ಸತ್ಯಕ್ಕೆ ಜಯ ಅನ್ನೋ ಮಾತು ಸುಳ್ಳಾಗ್ಲಿಲ್ಲ ಸರ್. ಏ ಬೊಗಳೆ, ನಿಜ ಬೊಗಳು. ತುಂಬಾ ಥ್ಯಾಂಕ್ಸ್ ಕಣಮ್ಮ, ನಿನ್ನಿಂದಾಗಿ ಇವತ್ತು ದೊಡ್ಡ ಡ್ರಗ್ ಪೆಡ್ಲರ್ ನಮಗ್ ಸಿಗಾಕೊಂಡ್ರು. ಬಿಡಿ ಸರ್ ಕೈನ. ಈಗಲಾದ್ರೂ ಗೊತ್ತಾಯ್ತಾ ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಅಂತ? ಅನ್ಯಾಯ ಹೊಡೆದು ಬಿಟ್ರಲ್ಲ ಸರ್, ನಾನು ಆ ರೀತಿ ಕಾಣ್ತೀನ ಸರ್ ನಿಮ್ಗೆ? ಸರ್ ಇದು ದುಡ್ದು ತಿನ್ನ ಜೀವ ಸರ್, ಈ ತರ ಚಾಲಿ ಪೋಲಿ ಮಾಡಿ ತಿನ್ನೋ ಜೀವ ಅಲ್ಲ. ಐ ಥಿಂಕ್ ಯು ಆರ್ ಎಜುಕೇಟೆಡ್. ಕಾನೂನಿಗೆ ನೀನು ತಪ್ಪು ಮಾಡಿಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸಾಕ್ಷಿಗಳು ಬೇಕು ವಿಜಯ್, ಬಟ್ ಐ ಅಪ್ರಿಷಿಯೇಟ್ ಯುವರ್ ವೈಫ್. ನೀವು ಇಂಥ ಹೆಂಡತಿನ ಪಡೆದಿರೋದಕ್ಕೆ ತುಂಬ ಲಕ್ಕಿ ವಿಜಯ್. ನಿಮಗೋಸ್ಕರ ತುಂಬ ಕಡಿಮೆ ಟೈಮಲ್ಲಿ ಏನೇನೋ ಸಾಹಸಗಳು ಮಾಡಿ ನಿಜವಾದ ಅಪರಾಧಿಗಳನ್ನ ಹಿಡ್ಕೊಂಡ್ಬಂದಿದ್ದಾಳೆ.